ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮುಂದುವರೆದ ಮಳೆ ನಿರಂತರ ಮಳೆಗೆ ಬೆಳಗಾವಿ ಜಿಲ್ಲೆಯಲ್ಲೂ ಹಲವು ಅನಾಹುತಗಳು ಸಂಭವಿಸಿವೆ ನದಿಗಳ ಒಳಹರಿವು ಹೆಚ್ಚಾಗಿದ್ದು 11 ಸೇತುವೆಗಳು ಜಲಾವೃತಗೊಂಡಿವೆ ಕೃಷ್ಣಾ ನದಿಗೆ 1,20,000 ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗ್ತಿದೆ ಹಾಗೆಯೇ ಮಲಪ್ರಭಾ ನದಿಗೆ 12,000 ಕ್ಯೂಸೆಕ್ಸ್ ನೀರು ಒಳಹರಿವು ಇರೋದ್ರಿಂದ ಘಟಪ್ರಭಾ ನದಿಗೂ ಕೂಡ 18,000 ಕ್ಯೂಸೆಕ್ಸ್ ನೀರು ಒಳಹರಿವಿದೆ ಇಷ್ಟು ಪ್ರಮಾಣದ ಒಳಹರಿವು ಇದ್ದವಾಗ ಖಂಡಿತವಾಗಿಯೂ ಅದಕ್ಕಿಂತ ಅಧಿಕ ಪ್ರಮಾಣದಲ್ಲಿ ನೀರನ್ನು ಹೊರಗೆ ಬಿಡ್ತಾರೆ ಯಾಕಂದರೆ ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದಾಗಿ ನದಿಗಳ ನೀರು ಎಷ್ಟು ಒಳಹರಿವು ಇರುತ್ತೋ ಅಷ್ಟೇ ಹೊರಹರಿವು ಕೂಡ ಇರೋದ್ರಿಂದ ಈ ರೀತಿಯ ಪ್ರವಾಹದ ಸಂದರ್ಭ ಸೇತುವೆಗಳು ಜಲಾವೃತ ಆಗ್ತವೆ ಜಮೀನುಗಳೆಲ್ಲ ನೀರು ಆವೃತ್ತಿ ಆಗುತ್ತೆ ಯಾಕಂತ ಹೇಳಿದ್ರೆ ಡ್ಯಾಮಲ್ಲಿ ಅಧಿಕ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಇಷ್ಟು ಒಂದು ಮಟ್ಟಿನಲ್ಲಿ ಮಳೆಯ ನೀರನ್ನು ಶೇಖರಣೆ ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಹಾಗಾಗಿ ಇಂಥ ಸಂದರ್ಭಗಳಲ್ಲಿ ಪ್ರವಾಹ ಸಂಭವಿಸುತ್ತೆ ಇದಕ್ಕೆ ದೃಶ್ಯಾವಳಿಗಳು ನೋಡ್ತಾರೆ ಇದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಅವಾಂತರಕ್ಕೆ ಸೃಷ್ಟಿಯಾದ ಒಂದು ಪ್ರವಾಹ ಇದು ಈ ಪ್ರವಾಹದಲ್ಲಿ ಸಾಕಷ್ಟು ಸೇತುವೆಗಳು ಮುಳುಗಡೆಯಾಗಿದ್ದಾವೆ ಸಾಕಷ್ಟು ಜಮೀನುಗಳು ಜಲಾವೃತವಾಗಿಬಿಟ್ಟಿದ್ದಾವೆ ಇಲ್ಲಿ ಜಮೀನು ಇತ್ತ ಅನ್ನುವುದೇ ಕಾಣಿಸ್ತಾ ಇಲ್ಲ ಆ ಮಟ್ಟಿಗೆ ಆಗ್ತದೆ ಯಾಕಂತ ಹೇಳಿದರೆ ಕೃಷ್ಣಾ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ 1,20,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇರೋ ಪ್ರಮಾಣದಲ್ಲಿ ಇಷ್ಟೊಂದು ಪ್ರಮಾಣದ ನೀರು ಬಂದಾಗ ಅನಿವಾರ್ಯತೆಗೆ ಹೊರಗೆ ಬಿಡ್ತಾರೆ ಆವಾಗ ಈ ಥರದ ಸಂದರ್ಭ ಕ್ರಿಯೇಟ್ ಆಗುತ್ತೆ ಬೆಳಗಾವಿ ಮತ್ತು ಖಾನಾಪುರ ತಾಲೂಕಿನ ಶಾಲೆಗಳಿಗೆ 2 ದಿನ ರಜೆ ಘೋಷಣೆಯನ್ನು ಮಾಡಲಾಗಿದೆ ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ರಜೆ ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಬೆಳಗಾವಿಯಲ್ಲಿ ವ್ಯಾಪಕವಾಗಿ ಏನು ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ ಬೆಳಗಾವಿ ನಗರ ಬೆಳಗಾವಿ ತಾಲೂಕು ಮತ್ತು ಖಾನಾಪುರ ತಾಲೂಕು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ಮತ್ತು ನಾಳೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರಿಂದ ಮಾಹಿತಿ ಇದು ಒಂದು ರೀತಿಯ ಜಿಲ್ಲಾಧಿಕಾರಿಗಳ ಕ್ರಮ ಒಳಿತು ಯಾಕಂತ ಹೇಳಿದರೆ ಶಾಲಾ ಕಾಲ ಈ ಶಾಲೆಗೆ ಹೋಗುವ ಮಕ್ಕಳುಗಳಿಗೆ ಈ ನೆರೆ ಮತ್ತು ಎಲ್ಲ ಸೇತುವೆಗಳು ಕ್ಲೋಸ್ ಆಗೋದ್ರಿಂದ ಆತಂಕಕ್ಕೀಡಾಗುತ್ತೆ ನಿಜಕ್ಕೂ ಕೂಡ ಒಳ್ಳೆಯ ಕ್ರಮ ಮಳೆ ಹೆಚ್ಚಾದಾಗ ಜಿಲ್ಲಾಧಿಕಾರಿಗಳ ಈ ರೀತಿಯ ಆದೇಶ ಒಳ್ಳೆಯ ಸೂಚನೆ ಯಾಕಂದರೆ ಬೆಳಗಾವಿ ಮತ್ತು ಖಾನಾಪುರದ ತಾಲೂಕಿನಲ್ಲಿ ಈಗಾಗಲೇ ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದ ಶಾಲಾ ಕಾಲೇಜುಗಳಿಗೆ 2 ದಿನ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಬೆಳಗಾವಿಯಲ್ಲಿ ಏನು ವ್ಯಾಪಕ ಮಳೆ ಆಗ್ತಿದೆ ಈ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರ ಇರ್ಬೋದು ಬೆಳಗಾವಿ ತಾಲೂಕು ಹಾಗೆಯೇ ಖಾನಾಪುರ ತಾಲೂಕಿನ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಇಂದು ಮತ್ತು ನಾಳೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ ಹೊರ ರಾಜ್ಯದಿಂದ ಮಳೆ ಆಗಿದ್ರೂ ಕೂಡ ನೆರೆ ಹಾವಳಿ ಆಗಿಬಿಟ್ಟಿದೆ ಹಾಗಾಗಿ ಮಲೆನಾಡು ಒಂದರಲ್ಲಿ ಜಾಸ್ತಿ ಮಳೆ ನಾವು ಕಂಡು ಬರ್ತಾ ಇತ್ತು ಈಗ ಮಲೆನಾಡನ್ನು ಹೊರತುಪಡಿಸ ಎಲ್ಲ ಭಾಗದಲ್ಲೂ ಅಷ್ಟಕ್ಕಿಂತ ಅದಕ್ಕಿಂತ ಅಧಿಕ ಪ್ರಮಾಣದಲ್ಲೇ ಮಳೆ ಆಗ್ತಿದೆ